ಧ್ವನಿ ವೀಕ್ಷಕರಿಗೆ ನಮಸ್ಕಾರ ಈ ವಾರದ ಕಲಾ ಸೌರಭಕ್ಕೆ ತಮಗೆಲ್ಲ ಸ್ವಾಗತ ಆತ್ಮೀಯವಾದ ಸ್ವಾಗತ ಯಾವುದೇ ಒಂದು ಕಲೆ ಕಲಾವಿದನಿಗೆ ಆತ್ಮ ತೃಪ್ತಿ ನೀಡುವುದರ ಜೊತೆಗೆ ಇತರರಿಗೂ ಸಂತಸ ನೆಮ್ಮದಿ ನೀಡುವಂಥದ್ದು ದಂಡ ಮನಸ್ಸಿಗೆ ನವಚೇತನ ನೀಡುವ ಇಂತಹ ಸುಂದರ ಕಾರ್ಯಕ್ರಮಗಳನ್ನು ನೀಡುವ ಮೂಲಕ ಕಲಾ ಸೌರಭ ಕಲಾ ರಸಿಕರು ಹಾಗೂ ಕಲಾವಿದರ ನಡುವಿನ ಸಂಪರ್ಕ ಸೇತುವಾಗಿದೆ ಪ್ರತಿ ವಾರದಂತೆ ಈ ವಾರ ಕೂಡ ವೈವಿಧ್ಯಮಯ ಸುಂದರ ಕಾರ್ಯಕ್ರಮಗಳು ನಿಮ್ಮನ್ನು ರಂಜಿಸಲಿವೆ ನೆಲದಲ್ಲೇ ಕನ್ನಡವನ್ನು ಹುಡುಕಬೇಕಾದ ಸಂದರ್ಭದಲ್ಲಿ ಸಪ್ತ ಸಾಗರದಾಚೆ ನಾಡಿನಲ್ಲಿದ್ದುಕೊಂಡು ಕನ್ನಡದ ಬಗ್ಗೆ ಸುಗಮ ಸಂಗೀತದ ಬಗ್ಗೆ ಗೀಳು ಅಂಟಿಸಿಕೊಂಡಿರುವ ದಂಪತಿಯೊಂದು ಅವಿಶ್ರಾಂತ ದುಡಿಮೆಯ ಮಧ್ಯೆಯೇ ಧ್ವನಿ ಸುರುಳಿಯೊಂದನ್ನು ಹೊರತಂದಿದ್ದಾರೆ ಭಾರತೀಯ ಹಾಗೂ ಪಾಶ್ಚಾತ್ಯ ಸಂಗೀತ ಬೆರೆಸಿ ತಯಾರಿಸಲಾದ ಈ ಧ್ವನಿ ಸುರುಳಿ ಘಮ ಘಮ ಸುವಾಸನೆಯಂತೆ ಕಿವಿ ಗಿಂಪಾಗಿರುವುದು ಇದರ ವೈಶಿಷ್ಟ್ಯ ನೀವು ಕೇಳಬೇಕೆ ಬನ್ನಿ ಇದು ಪಾಶ್ಚಾತ್ಯ ಹಾಗೂ ಭಾರತೀಯ ಸಂಗೀತ ಬಳಸಿ ತಯಾರಿಸಲಾದ ಸುಗಮ ಸಂಗೀತದ ಘಮಘಮ ಅಮೆರಿಕದ ಮೆಮ್ಫಿಸ್ನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವ ವಿಶ್ವೇಶ್ ಭಟ್ ಹಾಗೂ ಎಲೆಕ್ಟ್ರಿಕಲ್ ಎಂಜಿನಿಯರ್ ಆಗಿರುವ ಅಶ್ವಿನಿ ಭಟ್ ದಂಪತಿಗಳ ಚೊಚ್ಚಲ ಕೂಸು ಈ ಘಮಘಮ ಧ್ವನಿ ಸುರುಳಿ ಈ ಧ್ವನಿ ಸುರುಳಿಯಲ್ಲಿನ ಕುರುಬರು ನಾವು ಕುರುಬರು ಜಾನಪದ ಗೀತೆಯನ್ನು ವಿಶ್ವೇಶ್ ಭಟ್ ತಮ್ಮ ತುಂಬು ಕಂಠದಿಂದ ಸುಶ್ರಾವ್ಯವಾಗಿ ಪ್ರಸ್ತುತಪಡಿಸಿ ಸಂಗೀತ ಪ್ರಿಯರ ಹುಬ್ಬೇರುವಂತೆ ಮಾಡಿದರು ಬೇಂದ್ರೆ ವೆಂಪು ಡಿವಿಜಿ ಪುರಂದರದಾಸರು ಹಾಗೂ ಜಾನಪದ ಗೀತೆಗಳ ಒಟ್ಟು 8 ಹಾಡುಗಳಿದ್ದು ವಿಶ್ವೇಶ್ ಭಟ್ ಅಶ್ವಿನಿ ಭಟ್ ಹಾಗೂ ಸಂಗಡಿಗರು ಹಾಡಿದ್ದಾರೆ ಈ ಸುಂದರ ಸಮಾರಂಭಕ್ಕೆ ತಮ್ಮ ಕೋಗಿಲೆ ಕಂಠದಿಂದ ಕಳೆ ಕಟ್ಟಿದವರು ಖ್ಯಾತ ಗಾಯಕಿ ಅರ್ಚನಾ ಉಡುಪ ಈಕೆಯ ಮಧುರ ಕಂಠವೇ ಮೋಡಿ ಮಾಡುವಂಥದ್ದು ಎಲ್ಲಿರುವೆ ಕಾಣಿಸದೆ ಕರೆವ ಕೊರಳೆ ಎಂದು ಹೃದಯ ತುಂಬಿ ಹಾಡಿದ ಗಾಯಕಿಗೆ ಎಂಥ ಅರಸಿಕನು ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸದಿರಲಾರ
ರಂಗ ನಿರ್ದೇಶಕಿ ನಟಿ ಗಾಯಕಿ ವಿಜಯಶ್ರೀ ತಮ್ಮ ಏಳು ಧ್ವನಿಯಲ್ಲಿ ಪ್ರಸ್ತುತಪಡಿಸಿದ ರಂಗಗೀತೆ ಇವರ ಬಗ್ಗೆ ಗೌರವ ಮೂಡುವಂತೆ ಮಾಡಿತು. ಭಟ್ಟವರ ಗುರುಗಳಾದ ಪಂಡಿತ್ ಪರಮೇಶ್ವರ ಹೆಗಡೆ ಧ್ವನಿ ಸುರುಳಿ ಬಿಡುಗಡೆಗೊಳಿಸಿದ್ದು ಅರ್ಥಪೂರ್ಣವಾಗಿತ್ತು. ಖ್ಯಾತ ಕವಿ ಎಲ್ ಎಲ್ ಲಕ್ಷ್ಮೀನಾರಾಯಣ ಭಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಶುಭ ಹಾರೈಸಿದರು. ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ವಿದ್ವಾನ್ ಜಯರಾಮ್ ಹಾಗೂ ಹಿಂದೂಸ್ತಾನಿ ಸಂಗೀತವನ್ನು ಪ್ರಸಿದ್ಧ ಗಾಯಕ ಪಂಡಿತ್ ಪರಮೇಶ್ವರ ಹೆಗಡೆಯವರಲ್ಲಿ ಕರೆತಿರುವ ವಿಶ್ವೇಶ್ ಭಟ್ ಉತ್ತಮ ವ್ಯಂಗ್ಯಚಿತ್ರಕಾರರು, ರಂಗನಟರು ಹೌದು. ಉತ್ತಮ ವೀಣಾವಾದಕಿ ಗಾಯಕಿಯಾಗಿರುವ ಅಶ್ವಿನಿ ಭಟ್ ಹಾಗೂ ವಿಶ್ವೇಶ್ ಭಟ್ ಜೋಡಿಗೆ ಸದಾ ಸಂಗೀತದ ತುಡಿತ. ಹಾಗಾಗಿ ಬಿಡುವಿಲ್ಲದ ಕೆಲಸದ ನಡುವೆಯೂ ಬರೇ ಕೀಬೋರ್ಡ್, ಕೆಲವೊಂದು ಹಾಡಿಗೆ ತಬಲ ಹಾಗೂ ವೀಣೆಯನ್ನಷ್ಟೇ ಬಳಸಿ ಇವರಿಬ್ಬರೇ ತಯಾರಿಸಿದ ಮೊದಲ ಧ್ವನಿ ಸುರುಳಿ ನಿಜಕ್ಕೂ ಈ ಜೋಡಿಯ ಬಗ್ಗೆ ಭರವಸೆ ಮೂಡುವಂತೆ ಮಾಡುತ್ತದೆ. ಇವರಿಂದ ಇನ್ನೂ ಹೆಚ್ಚಿನ ಉತ್ತಮ ಧ್ವನಿ ಸುರುಳಿಗಳು ಬರಲಿ ಎಂಬುದು ಸಂಗೀತ ಪ್ರಿಯರ ಹಾರೈಕೆ. ಶಾಸ್ತ್ರೀಯ ನೃತ್ಯದಲ್ಲಿ ಭಾವ ರಾಗ ತಾಳಕ್ಕೆ ವಿಶೇಷ ಮಹತ್ವ. ಈ ಶೀರ್ಷಿಕೆಯಲ್ಲಿ ಖ್ಯಾತ ನೃತ್ಯ ದಂಪತಿಗಳಾದ ನಿರುಪಮಾ ರಾಜೇಂದ್ರ ಪ್ರಸ್ತುತಪಡಿಸಿದ ನೃತ್ಯ ಕಾರ್ಯಕ್ರಮ ಬಹುಕಾಲ ನೆನಪಿನಲ್ಲಿ ಉಳಿಯುವಂತೆ ಮಾಡಿತು.